ओम प्रजापते नत्वदेतान्यन्या विश्वा जातानि परिता बभूव यत्कामास्ते जुहुमस्तन्नो अस्तु वयं स्यामपतयोरजीनां श्री गुरुभ्यो नमः हरिः ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ. ಮಕರ ರಾಶಿ ಅಂದ ಕೂಡಲೇ ಎಲ್ಲರಿಗೂ ಭಯ ಆಗೋದೊಂದೇ, ಸಾಡೆ ಸಾತಿ. ಇನ್ನೂ ಏಳುವರೆ ವರ್ಷದಲ್ಲಿ ಎಷ್ಟು ವರ್ಷ ಇದೆ ಗುರುಗಳೇ ನಮಗೆ ಸಾಡೆ ಸಾತಿ ಅಂತ ಕೇಳೋರೇ ಜಾಸ್ತಿ. ಬಿಡಿ, ಸಾಡೆ ಸಾತಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಶನಿ ನಿಮಗೆಲ್ಲ ಒಳ್ಳೆಯದೇ ಮಾಡ್ತಾರೆ, ಶನಿಯಿಂದ ಯಾವತ್ತೂ ಕೆಟ್ಟದ್ದಾಗಲ್ಲ. ನೀವು ಬೇರೆಯವರು ಕೆಟ್ಟದ್ದು ಮಾಡಿದರೆ ಶನಿ ನಿಮಗೆ ಕೆಟ್ಟದ್ದು ಮಾಡ್ತಾನೆ ಅಲ್ವಾ? ನೀವೆಲ್ಲರಿಗೂ ಒಳ್ಳೆಯದೇ ತಾನೇ ಮಾಡಿದ್ದೀರಾ? ಖಂಡಿತ ಒಳ್ಳೇದು ಮಾಡಿರ್ತೀರಾ, ಒಳ್ಳೆಯದೇ ಆಗುತ್ತೆ, ಭಯ ಪಡಬೇಡಿ. ಆದರೆ ಈ ಮಕರ ರಾಶಿಯವ್ರಿಗೆ ಈ ಮಾರ್ಚ್ ತಿಂಗಳು ಇದೆಯಲ್ಲ, ಒಂದು ಪಂಚಗ್ರಹ ಕೂಟ ಅಂತ ಹೇಳಿ ನಡೆಯುತ್ತೆ. ಈ ಮಾರ್ಚ್ ಏಪ್ರಿಲಲ್ಲಿ ಸಾಧಾರಣವಾಗಿ ಈ ಒಂದು ಸಮಸ್ಯೆ ಎಲ್ಲ ವರ್ಷಗಳಲ್ಲಲ್ಲ, ಈ ವರ್ಷ ಮಾತ್ರ. ಯಾವ್ಯಾವ ಗ್ರಹ ಮಕರ ರಾಶಿಯಲ್ಲಿ ಬಂದು ಸ್ಥಿತವಾಗುತ್ತೆ ಅಂತಂದರೆ, ಈಗಾಗಲೇ ಶನಿ ಇದೆ, ಕುಜ ಇದ್ದಾರೆ, ಬುಧ ಬರ್ತಾ ಇದ್ದಾರೆ 6ನೇ ತಾರೀಕು, ಶುಕ್ರ ಇದ್ದಾರೆ, ಚಂದ್ರ ಬರ್ತಾರೆ. ಒಟ್ಟು 2 ದಿನ ಮಾತ್ರ ಈ ಪಂಚಗ್ರಹ ಕೂಟ ಇರುತ್ತೆ. ಅದರ ಬಗ್ಗೆ ನಾನು ಇಂದು ವಿಡಿಯೋ ಮಾಡ್ತೀನಿ. ಈ ಪಂಚಗ್ರಹ ಕೂಟ ಮಕರ ರಾಶಿಯಲ್ಲಿ ಆಗೋದ್ರಿಂದ ಮಕರ ರಾಶಿಯವ್ರಿಗೆ ಒಳ್ಳೆಯದಿಲ್ಲ, ಒಳ್ಳೆಯದಂತೂ ಇಲ್ಲ. ಹಾಗಾದರೆ ಕೆಟ್ಟದೇ ಆಗುತ್ತಾ, ಜೀವನ ಕಷ್ಟ ಆಗುತ್ತಾ ಗುರುಗಳೇ ಅಂದರೆ, ಆ ಥರ ಚಿಂತೆ ಮಾಡಬಾರ್ದು. ಯಾವ್ಯಾವುದು ಕೆಟ್ಟದ್ದಾಗುತ್ತೆ ಅನ್ನೋದನ್ನು ನಾವು ಚಿಂತೆ ಮಾಡಬೇಕು. ಈ 5 ವಿಚಾರದಲ್ಲಿ ಹುಷಾರಾಗಿರಿ. 1, ನಿಮ್ಮ ವಾಹನ ಚಲಾವಣೆ ಮಾಡುವಂಥ ವಿಚಾರದಲ್ಲಿ, ಗಾಡಿ ಓಡಿಸೋ ವಿಚಾರದಲ್ಲಿ ಭಾಳ ಜಾಗ್ರತೆಯಿಂದ ಇರಿ. ಸುಮ್ಮನೆ ಸ್ಪೀಡಾಗಿ ಓಡಿಸಿ ಏನಾದರೂ ಅಪಘಾತಗಳು ಹೆಚ್ಚು ಕಡಿಮೆಗಳು ಮಾಡ್ಕೊಬೇಡಿ. ಇದು ಮೊದಲನೇದು ಮಕರ ರಾಶಿಯವರು. 2, ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಎಚ್ಚರ, ಮೋಸ ಹೋಗುವಂಥ ಸಾಧ್ಯತೆ, ಕಳ್ಕೊಳ್ಳುವಂಥ ಸಾಧ್ಯತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗ್ಬೋದು, ಸ್ವಲ್ಪ ವ್ಯವಸಾಯ ಅವ್ರಿಗೆ ಸಾಧಾರಣ. ನಾನು ರೈತರಿಗೆ ಒಳ್ಳೇದು 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 ಅಂತ ಹೇಳ್ತೀನಿ ಯಾವಾಗಲೂ. ಮಕರ ರಾಶಿಯ ರೈತರಿಗೆ ಮಾರ್ಚ್ ತಿಂಗಳು ಚೆನ್ನಾಗಿಲ್ಲ, ಇದು 2. 3, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವಿಚಾರದಲ್ಲಿ ಎಚ್ಚರ ಇರಿ, ನೆಗ್ಲಿಜೆನ್ಸಿ ಮಾಡಬೇಡಿ. ಇದು ಪರೀಕ್ಷೆ ಕಾಲ, ಹಾಸ್ಯದ ವಿಚಾರ ಅಲ್ಲ. ವಿದ್ಯಾರ್ಥಿಗಳು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಕಷ್ಟಪಟ್ಟು ಸ್ವಲ್ಪ ನಿದ್ರೆ ಕಡಿಮೆ ಮಾಡಿ ಊಟ ಕಡಿಮೆ ಮಾಡಿ ಓದಬೇಕು. ವಿದ್ಯಾಥುರಾಣಾಂ ನ ಸುಖಂ ನ ನಿದ್ರಹ ಅಂತ ಹೇಳುತ್ತೆ ಶಾಸ್ತ್ರ. ವಿದ್ಯೆಯನ್ನು ಓದಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಸುಖ ಮತ್ತು ನಿದ್ರೆ ಕಡಿಮೆ ಇರಬೇಕಂತೆ, ಆವಾಗಲೇ ವಿದ್ಯೆ ಚೆನ್ನಾಗಿ ಬರೋದು. 3, 4, ವೈವಾಹಿಕ ಜೀವನೇ ಅಂದರೆ ನಿಮ್ಮ ಮದುವೆ ಜೀವನದಲ್ಲಿ ನೀವು ಭಾಳ ಎಚ್ಚೆತ್ತವಾದಂಥ ಮಾತುಗಳನ್ನು ಮಾಡಬೇಕು. ಸುಮ್ಮನೆ ಏನೋ ಬಲ ಕಡಿಮೆ ಆದ ಮಾತುಗಳು, ನಾಲ್ಗೆ ಇದೆ ಅಂತಲ್ಲ ಅಂತ ಏನೋ ಮಾತಾಡೋದು, ಹೆಂಡತಿ ಗಂಡ ಮಧ್ಯೆ ಜಗಳ ಆಗೋದಿದೆಲ್ಲ ಹೇಳ್ತೀನಿ ನೋಡಿ. ಮಾರ್ಚ್ ತಿಂಗಳಲ್ಲಿ ಗಂಡ ಹೆಂಡತಿ ಜಗಳ ಆಗಲೇಬಾರ್ದು ಮಕರ ರಾಶಿಯವ್ರಿಗೆ, ಅದು ಎಲ್ಲಿಗೋ ಹೋಗಿ ನಿಲ್ಲಿಬಿಡುತ್ತೆ. ಅದು ಮತ್ತು ವಾಹನ ಖರೀದಿ ಮಾಡುವಂಥ ಯೋಗಗಳು ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ಅಭಿವೃದ್ಧಿ ಇರಲ್ಲ. ಮುಖದ ಅಂದ ಕಡಿಮೆ ಆಗುವಂಥ ಸಾಧ್ಯತೆ. ಮಕರ ರಾಶಿಯ ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಲಾಭ ತುಂಬ ಕಡಿಮೆ, ಮನಸ್ಸಿಗೆ ನೋವು ಜಾಸ್ತಿ. ಕಲೆ, ಸಾಂಸ್ಕೃತಿಕ ಈ ಥರದ್ರವ್ರಿಗೂ ನೆಗೆಟಿವ್. 5, ಮನೋರೋಗ ಪ್ಲಸ್ ತಾಯಿಯ ಆರೋಗ್ಯ ಚೆನ್ನಾಗಿರಲ್ಲ. ಈ 5 ಎಫೆಕ್ಟ್ ಅನ್ನುವಂಥದ್ದು ಮಕರ ರಾಶಿಯವ್ರಿಗಾಗತ್ತೆ. ಹಾಗಾಗಿ ಈ ಪಂಚಗ್ರಹ ಕೂಟ ಅನ್ನುವಂಥದ್ದು ಮಕರ ರಾಶಿಯಲ್ಲೇ ಬರೋದರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು, ಅದು ಭಾಳ ಇಂಪಾರ್ಟೆಂಟ್. ಅದರ ಜೊತೆಗೆ ರಾಶಿಯಿಂದ 2ನೇ ಮನೆಯಲ್ಲಿ ಗುರು ಇರೋದರಿಂದ ಸ್ವಲ್ಪ ಎಕ್ಸೆಂಪ್ಷನ್ಸ್. ಏನು ಎಕ್ಸೆಂಪ್ಷನ್ಸು? ಗುರು ನೋಡಿದರೆ ಕೋಟಿ ಪುಣ್ಯ, ಆದರೆ ಗುರುವಿನ ಒಂದು ಸ್ಥಾನ ಬಲಿಷ್ಠವಾಗಿದ್ದರೆ ಎಕ್ಸೆಂಪ್ಷನ್ಸ್ ಸಿಗುತ್ತೆ. ಇಷ್ಟವರೆಗೂ ನಾನು ಏನು ಹೇಳ್ಕೊಂಬಂದೆ ಇದೆಲ್ಲ ನಿಮ್ಗೆ 100% ಅಪ್ಲೈ ಆಗಬೇಕು, ಆದರೆ ಅಪ್ಲೈ ಆಗಲ್ಲ ಈಗ. ಕಾರಣ, ಮಕರ ರಾಶಿಗೆ ಅಧಿಪತಿಯಾದಂಥ ಶನಿ ತನ್ನದೇ ಇನ್ನೊಂದು ರಾಶಿಯಲ್ಲಿರೋದ್ರಿಂದ ಶನಿಗೆ ಎಕ್ಸೆಂಪ್ಷನ್ ಸಿಕ್ಬಿಡ್ತು. ಕುಜ ಉಚ್ಚಸ್ಥಾನ ಇರೋದರಿಂದ ಕುಜ ಮತ್ತು ಗುರು ಮಿತ್ರರಾದ್ರಿಂದ ಕುಜನಿಗೆ ಎಕ್ಸೆಂಪ್ಷನ್ ಸಿಕ್ತು. ಆಮೇಲೆ ಚಂದ್ರ ಮತ್ತು ಗುರು ಇಬ್ಬರು ಫ್ರೆಂಡ್ಸ್ ಆದ್ದರಿಂದ ಚಂದ್ರನಿಗೂ ಎಕ್ಸೆಂಪ್ಷನ್ ಸಿಕ್ಬಿಡ್ತು. ಆದರೆ ಶುಕ್ರ ಮತ್ತು ಬುಧನಿಗೆ ಮಾತ್ರ ಎಕ್ಸೆಂಪ್ಷನ್ ಸಿಕ್ಕಿಲ್ಲ.
ಯಾವುದಕ್ಕೂ ನಾನು ಹೇಳಿದಂತೆ ಎಲ್ಲ ವಿಚಾರದ ಬಗ್ಗೆ ಬಹಳ ಗಮನ ಕೊಡಿ. ಸೂರ್ಯನು ಕೂಡ 14ನೇ ತಾರೀಕು 3ನೇ ಮನೆಗೆ ಬರ್ತಾ ಇದೆ. ಸೂರ್ಯ ಶತ್ರುನೇ ಶನಿಗೆ, ಹಾಗಾಗಿ ಸ್ವಲ್ಪ ಆ ವಿಚಾರದಲ್ಲೂ ಕೂಡ ಎಚ್ಚರವಾಗಿರಬೇಕು. ಏನು ಪಿತೃಾರ್ಜಿತ ಆಸ್ತಿ ವಿಚಾರಗಳು, ಆರೋಗ್ಯ ವಿಚಾರಗಳು, ಪಿತೃಗಳ ಸಂಬಂಧಪಟ್ಟಂಥ ಒಂದು ಏನಾದರೂ ತೊಂದರೆಗಳು, ಕೋರ್ಟ್ ಕೇಸು, ಪ್ರಾಬ್ಲಮ್ಸು, ಈ ಥರದ್ದು ಏನೇ ಇದ್ದರೂ ಕೂಡ ನಿಮಗೆ ಸ್ವಲ್ಪ ಅನುಕೂಲಗಳು ಕಡಿಮೆ ಆಗುತ್ತೆ. ದಾಯಾದಿಗಳ ಕಲಹ ಜಗಳಗಳು ಪೂರ್ತಿ ನೆಗೆಟಿವ್. ಮಕರ ರಾಶಿಯವ್ರಿಗೆ ಪಾಪ ನನಗೆ ಹೇಳ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಬೇಜಾರು ಮಾಡ್ಕೊತಾರೋ, ಎಷ್ಟು ಜನ ನನ್ನ ಬೈಕೊಂತಾರೋ ಗೊತ್ತಿಲ್ಲ. ಬೈಕೊಂಬೇಕಂತಂದರೆ ಬೈಕೊಂಬಿಡಿ ಖಂಡಿತ. ನಾನು ಏನಿದ್ದರೂ ನಾನು ಓಪನಾಗಿ ಹೇಳ್ತೀನಿ, ಯಾವುದು ಮುಚ್ಚಿಡಲ್ಲ. ಅದು ನಿಮ್ಗೆ ಆಗದೇ ಇರಲಿ ಅಂತಲೇ ನಾನು ಹೇಳಿದ ಸುಳ್ಳಾಗಲಿ ಅಂತಲೇ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು. ಬಟ್ ಇರೋ ವಿಷಯ ನೀವು ತಿಳ್ಕೊಳ್ಳೋದ್ರಿಂದ ಮುಂದಗಡೆ ಹಳ್ಳ ಇದೆ, ಬೀಳ್ತೀಯ ಹುಷಾರು ಅಂತ ಹೇಳಿದಾಗ, ಓ ಹಳ್ಳ ಇದೆ ಅಂತ ಯಾರೋ ಹೇಳ್ತಾ ಇದ್ದಾರೆ, ಹುಷಾರಾಗಿ ಹೋಗೋಣ, ಇಲ್ಲಾಂದರೆ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀರ, ಹುಷಾರಾಗಿ ಹೋಗ್ತೀರ, ಡೆಸ್ಟಿನಿ ತಲುಪ್ತೀರ. ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ಭಯ ಆಗ್ಬೋದು, ಡೆಸ್ಟಿನಿ ತಲುಪ್ತೀರ. ಏನು ಹೇಳುತ್ತೆ ಹಾಗಾದರೆ, ಬುಧ ಚೆನ್ನಾಗಿಲ್ಲ, ಆದರೆ ಬುಧಸ್ಥಿತ ಫಲ ಹೇಗಿದೆ ಅಂತಂದರೆ, ದೀರ್ಘಾಯುಜ ಜನ್ಮನಿ ಮಧುರ ಚತುರ್ವಾಕ್ ಸರ್ವಶಾಸ್ತ್ರಾರ್ಥ ಬೋಧ ಸ್ಯಾದ್ ಬುದ್ಧ್ಯೋ ಪಾರ್ಜಿತಸ್ತ್ವ ಕವಿರಮಲವಚ ವಾಚಿ ಮೃಷ್ಟಾನ್ನ ಭೋಕ್ತ. ಬುಧನಿಗೆ ಶುಕ್ರನಿಗೆ ಎಕ್ಸೆಂಪ್ಷನ್ಸ್ ಇಲ್ಲ ಅಂತಂದೆ ನಾನು. ಬಟ್ ಈ ಶ್ಲೋಕದಲ್ಲಿ ಏನು ಹೇಳುತ್ತೆ ಅಂದರೆ, ಬುಧನಿಗೂ ಮಕರ ರಾಶಿ ಅಧಿಪತಿಗೂ ಮಿತ್ರತ್ವ, ಶುಕ್ರನಿಗೂ ಮಕರ ರಾಶಿ ಅಧಿಪತಿಗೂ ಮಿತ್ರತ್ವ. ಒಂದು ಕಡೆ ಗುರುವಿಂದ ಎಕ್ಸೆಂಪ್ಷನ್ಸ್, ಇನ್ನೊಂದು ಕಡೆ ಶನಿಯಿಂದ ಎಕ್ಸೆಂಪ್ಷನ್ಸ್. ಐದು ಗ್ರಹಗಳು ನಿಮಗೆ ಕೆಟ್ಟದ್ದು ಮಾಡುತ್ತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಪಾರ್ಷಿಯಲ್ಲಾಗಿ ಕೆಟ್ಟ ಗ್ರಹ ಅಂತಾಯಿತು. ಏನು ಹೇಳುತ್ತೆ ಹಾಗಾದರೆ ಇದರ ಫಲ ಅಂತಂದರೆ, ಆಯುಷ್ಯದಲ್ಲಿ ತೊಂದರೆ ಇಲ್ಲ, ಸವಿಯಾದ ಚತುರವಾದ ಮಾತುಗಳನ್ನು ಮಾತಾಡಿ ನಿಮ್ಮ ಕೆಲಸವನ್ನು ಜಯತ್ವ ಮಾಡ್ಕೊತೀರ. ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು, ದೇವ್ರ ಮೇಲೆ ಭಕ್ತಿ ಮತ್ತು ಹಿರಿಯರ ಮೇಲೆ ಭಕ್ತಿ ಹೆಚ್ಚಾಗುತ್ತೆ ಈ ತಿಂಗಳು. ಮತ್ತು ಧನ ಧಾನ್ಯ ಮತ್ತು ದಾನವನ್ನು ಮಾಡುವಂಥ ಯೋಗ. ನನಗೆ ಇಲ್ಲ, ನಾನು ಯಾರಿಗೆ ದಾನ ಮಾಡಲಿ ಗುರುಗಳೇ? ಪರವಾಗಿಲ್ಲ, ನಿಮಗೊಂದು ತುತ್ತು ಊಟ ಇತ್ತು ಅಂತಾರೆ, ಅರ್ಧ ತುತ್ತು ಬೇರೆಯವ್ರಿಗೆ ಕೊಟ್ಟು ಊಟ ಮಾಡ್ಬೋದು, ಯಾರು ಹಸುವಿಂದ ಇದ್ದಾರೆ ಅವ್ರಿಗೆ. ಆಮೇಲೆ ಮಾತಿನಿಂದ ಧನ ಸಂಪಾದನೆ ಮಾಡುವಂಥ ಯೋಗ. ಮತ್ತು ರೋಗದ ಚಿಕಿತ್ಸೆ, ಈ ಡಾಕ್ಟರ್ಸ್ಗೆಲ್ಲ ಏನೋ ಪ್ರಾಬ್ಲಮ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಮೆಡಿಕಲ್ ಶಾಪು, ಡಾಕ್ಟರ್ಸು, ಹಾಸ್ಪಿಟಲ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ, ಅದರದೆಲ್ಲ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತ್ಯಾಗಿ ಆಗಬೇಕಾಗತ್ತೆ, ಸ್ವಲ್ಪ ದಾನವನ್ನು ಮಾಡಬೇಕಾಗತ್ತೆ. ಜನ್ರಲೈಸ್ ಫಲಗಳನ್ನು ಸ್ವಲ್ಪ ನೋಡ್ಕೊಂಬಂಬಿಡೋಣ, ಆಮೇಲೆ ಪರಿಹಾರ ಕೊಡ್ತೀನಿ. ಯಾಕಂದರೆ ಬೈಕೊಂತೀರ ನನ್ನ, ಅದು ತುಂಬ ಇಂಪಾರ್ಟೆಂಟು. ಏನು ಒಳ್ಳೆಯದೇನಿದೆ ನೋಡೋಣ, ನಿಮ್ಮ ಕನಸುಗಳು ನನಸಾಗುವಂಥ ಒಂದು ತಿಂಗಳಲ್ಲಾಗ್ಬೋದು. ಶಿಕ್ಷಕರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಬಂಡವಾಳ ಹೂಡಿಕೆಗೆ ಒಳ್ಳೆಯ ಮಾಸ ಅಂತ ಹೇಳ್ಬೋದು. ಸ್ಥಿರ ಆಸ್ತಿ ಖರೀದಿ ಮಾಡ್ತೀರಾ, ಬಟ್ ಹುಷಾರಾಗಿ ಮಾಡಬೇಕು. ಅನಿರೀಕ್ಷಿತ ಧನಲಾಭ. ಸರ್ಕಾರಿ ಉದ್ಯೋಗದಲ್ಲಿ ಉತ್ತಮವಾದ ಬೆಳವಣಿಗೆ, ಸ್ಥಾನಪಲ್ಲಟವಾಗುವಂಥ ಸಾಧ್ಯತೆ, ಉತ್ತಮ ಪ್ರಗತಿ. ಮೃಷ್ಟಾನ್ನ ಭೋಜನ, ತುಂಬ ಊಟ ಜಾಸ್ತಿ ಮಾಡ್ತೀರಾ, ಮಾರ್ಚ್ ತಿಂಗಳಲ್ಲಿ ಫುಡ್ಡಿ ಆಗ್ತೀರಾ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಸುಖನಿದ್ರೆ, ಗುರುಗಳ ದರ್ಶನದಿಂದ ಶುಭಫಲ, ಆನಂದದ ದಿನ ಅಂತ ಹೇಳ್ಬೋದು. ಮತ್ತು ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಒಂದು ಯೋಗ ಪಾಲಗಳು. ಸಾಲಬಾಧೆ ನಿವಾರಣೆ ಆಗುವಂಥ ಸಾಧ್ಯತೆ. ವಾಹನ ಸೌಖ್ಯದಲ್ಲಿ ಸ್ವಲ್ಪ ತೊಂದರೆ ಇದೆ. ತಂದೆ ತಾಯಿಯ ಪೂರ್ಣ ಆಶೀರ್ವಾದ ಸಿಗುವಂಥ ಮಾಸ ಇದು. ಇನ್ನು ಹೋಟೆಲ್ ಉದ್ಯಮದಾರರಿಗೆ, ಹಾಲಿನ ವ್ಯಾಪಾರಿಗಳಿಗೆ, ಲಿಕ್ವಿಡ್ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಬಹಳ ದಿನಗಳ ನಂತರ ಯಾರಾದರೂ ಫ್ರೆಂಡ್ಸನ್ನು ಆಪ್ತನ್ನು ಭೇಟಿ ಮಾಡ್ತೀರಾ. ದೇವಸ್ಥಾನದ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಜಾಸ್ತಿ ಇರುತ್ತೆ ಈ ತಿಂಗಳು. ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಮನೋರಂಜನಾ ಕಾರ್ಯಕ್ರಮಗಳಿಗೆ ಹೊರಗಡೆ ಹೋಗ್ತೀರಾ. ದೀರ್ಘಕಾಲದ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಳ್ತೀರಾ ಮಾರ್ಚ್ ತಿಂಗಳಲ್ಲಿ. ಇದು ಒಳ್ಳೆಯದು. ಕೆಟ್ಟದ್ದೇನಿದೆ, ಆಲಸ್ಯ ಜಾಸ್ತಿ, ನಿಧಾನಗತಿ ಕೆಲಸಗಳು, ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ತೊಂದರೆಗಳು, ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಹುಷಾರಾಗಿರುವಂಥದ್ದು ಒಳ್ಳೆಯದು. ಚಂದ್ರನನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸಣ್ಣ ಪ್ರಮಾಣದ ನಷ್ಟವಾಗುವಂಥ ಸಾಧ್ಯತೆ. ಹೊಟ್ಟೆ ಸಂಬಂಧಪಟ್ಟಂಥದ್ದು, ಜೀರ್ಣಕ್ರಿಯೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ವೈದ್ಯರನ್ನು ಭೇಟಿ ಮಾಡೋದು ಮರಿಬೇಡಿ, ಯಾಕೆಂದರೆ ನಿಮ್ಮ ಥರದ್ದೇನು ತೊಂದರೆ ಇದ್ದರೆ ನೆಗ್ಲಿಜೆನ್ಸಿ ಮಾಡಬೇಡಿ, ದೊಡ್ಡ ಥರಕ್ಕೆ ತಂದುಕೊಂಡು ಹೋಗ್ಬೇಡಿ. ಸರಿ, ಪಂಚಗ್ರಹ ಕೂಟ, ಸಣ್ಣ ಪುಟ್ಟ ಸಮಸ್ಯೆಗಳು, ಒಂದು ಕಡೆ ಗುರುನು ಶತ್ರು ಮನೆ, ಇನ್ನೊಂದು ಕಡೆ ಸೂರ್ಯನೂ ಕೂಡ 14ನೇ ತಾರೀಕುವರೆಗೂ ಚೆನ್ನಾಗಿರಲ್ಲ, ಬುಧನೂ ಕೂಡ ನೀಚ ಸ್ಥಾನಕ್ಕೆ ಹೊರಟೋಗ್ತಾರೆ. ಹೀಗೆ ಹಲವಾರು ವಿಚಾರಗಳನ್ನು ನಾವು ನೋಡ್ಬೋದು. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಪರಿಹಾರಗಳಂತಕ್ಕಂಥದ್ದು ಇದ್ದೇ ಇರುತ್ತೆ. ಈಗ ನಾನು ಒಂದು ವಿಷಯ ಹೇಳ್ತೀನಿ ನೋಡಿ, ನಿಮಗೆ ಆಶ್ಚರ್ಯ ಆಗ್ಬೋದು. ನಾನು ನಿಮ್ಗೆ ಹೇಳ್ತೀನಿ, ಶನಿಗ್ರಹಕ್ಕೆ ಪೂಜೆ ಮಾಡಿ, ಕುಜಗ್ರಹಕ್ಕೆ ಪೂಜೆ ಮಾಡಿ, ಬುಧಗ್ರಹಕ್ಕೆ ಪೂಜೆ ಮಾಡಿ, ಶುಕ್ರಗ್ರಹಕ್ಕೆ ಪೂಜೆ ಮಾಡಿ, ಚಂದ್ರಗ್ರಹಕ್ಕೆ ಪೂಜೆ ಮಾಡಿ,
ಈಗ ಹೇಳ್ತಾ ಹೋದರೆ ತಿಂಗಳ ಪೂರ್ತಿ ಪೂಜೆ ಮಾಡ್ಕೊಂಡಿರಬೇಕೇ ಹೊರತು ನೀವೇನೂ ಕೂಡ ಸಾಧನೆ ಮಾಡೋದಿಲ್ಲ. ಅದಕ್ಕೆ ಇದಕ್ಕೆ ಸರಳ ಪರಿಹಾರ ಏನಪ್ಪ ಅಂತಂದರೆ ನವಗ್ರಹಗಳಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದು. ಮಕರ ರಾಶಿಯವರು ನವಗ್ರಹಗಳಿಗೆ ಒಂದು ಪಂಚಾಮೃತ ಅಭಿಷೇಕ, ನವಧಾನ್ಯಗಳು ಬರುತ್ತೆ, ಆ ನವಧಾನ್ಯವನ್ನು ತಗೊಂಡೋಗಿ ಆಯಾ ಗ್ರಹದ ಮುಂದೆ ಇಟ್ಟು ಆಯಾ ಗ್ರಹವನ್ನು ಪ್ರಾರ್ಥನೆ ಮಾಡುವಂಥದ್ದು. ಒಂದು ಸಣ್ಣ ಶ್ಲೋಕ ಹೇಳ್ಕೊಡ್ತೀನಿ, ಪ್ರತಿನಿತ್ಯ ಜಪ ಮಾಡಿಬಿಡಿ ವೀಕ್ಷಕರ. ಈ ಶ್ಲೋಕವನ್ನು ನೆಗ್ಲಜೆನ್ಸಿ ಮಾಡಬೇಡಿ, ಬರ್ಕೊಳ್ಬೇಕಾದ್ರೆ ಅರಿಷ್ಟಾನಿ ಅರಿಷ್ಟಾನಿ ಪ್ರಣಶ್ಯಂತು ಬರ್ಕೊಬೇಕು ನೀವು. ಪ್ರಣಶ್ಯಂತು ದುರಿತಾನಿ ಭಯಾನಿಚ, ದುರಿತಾನಿ ಭಯಾನಿಚ ಶಾಂತಿರಸ್ತು ಶುಭಂ ಮೇ ಅಸ್ತು ಗ್ರಹಾಹ ಕುರ್ವಂತು ಮಂಗಳಂ. ಶಾಂತಿರಸ್ತು ಶುಭಂ ಮೇ ಅಸ್ತು ಗ್ರಹಾಹ ಕುರ್ವಂತು ಮಂಗಳಂ. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಮೇ ಅಸ್ತು ಗ್ರಹಾಹ ಕುರ್ವಂತು ಮಂಗಳಂ. ಇದನ್ನು ಜಪ ಮಾಡ್ತಾ ಇರಿ, ಮಾರ್ಚ್ ತಿಂಗಳು ಪೂರ್ತಿಯಾಗಿ ಮಾಡಿ ಮಕರ ರಾಶಿಯವರು. ನಿಜ ಹೇಳ್ತೀನಿ, ನಿಮ್ಮ ಸಮಸ್ಯೆಯನ್ನು ನಿಲ್ಲಿಸುವಂಥ ಶಕ್ತಿ ಭಗವಂತ ಕೊಟ್ಟಿರ ನನಗೆ. ನಾನು ದೇವರೇನಲ್ಲ, ನಾನು ನಿಮ್ಮ ಥರ ಒಬ್ಬ ಮನುಷ್ಯ. ಕನಿಷ್ಠ ಪಕ್ಷ ಈ ಜಪವನ್ನು ಮಾಡೋದ್ರಿಂದ ಒಂದು 50-60% ಆ ಜೋರಾಗಿ ಬೀಳಂತ ಇಟ್ಟು ಮೆಲ್ಲಗೆ ಬೀಳದ್ದು ತಡೆಯುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.